ಪುನೀತ್ ರಾಜ್ಕುಮಾರ್ ಅವರು ಕಲಿಕೆ ಅನ್ನೋದನ್ನ ಅವರು ಕರಗತ ಮಾಡ್ಕೊಂಡಿದ್ದಾರೆ ಸರ್. ನಾನು ಯಾವತ್ತು ಸ್ಟಾರ್ ಅನ್ನೋದನ್ನ ಅವ್ರ ತಲೆಗೆ ತಗೊಂಡಿರಲಿಲ್ಲ, ಸಾಧ್ಯನೇ ಇಲ್ಲ. ಪ್ರತಿ ದಿನ ಏನಾದ್ರೂ ಪ್ರತಿ ಸಿನಿಮಾದಲ್ಲೂ ಒಂದು ಹೊಸತನ ಏನಾದ್ರೂ ಒಂದು ಕೊಡಬೇಕನ್ನುವಂತ ಕಾತರದಲ್ಲಿದ್ದರು. ಈ ಸ್ಟಂಟ್ ವಿಚಾರದಲ್ಲಿ ಈ ಓದಂಗೆ ಓದಂಗೆ ಯಾವ ತರದ ಒಂದು ವಿಚಾರಗಳ ಜಾಸ್ತಿ ತಿಳ್ಕೊಳ್ಳೋದಕ್ಕೆ ಕಡೆ ಕಾನ್ಸಂಟ್ರೇಟ್ ಮಾಡ್ತಿರೋ ಆಕ್ಷನ್ ವಿಚಾರವಾಗಿ ಅಂದ್ರೆ, ಒಂದಿವ್ಸ ಏನು ಅಂದ್ರೆ ಈ ಅಪ್ಪು ಸಿನಿಮಾಗೆ ನಾವೊಂದಷ್ಟು ತಯಾರಿ ಮಾಡ್ಕೊಂಡ್ವಿ. ರಾಮ್ ಶೆಟ್ಟಿ ಅವರು, ರಾಮ್ ಶೆಟ್ಟಿ ಅದಕ್ಕೆ ಫೈಟ್ ಮಾಸ್ಟರ್ ಬಾಂಬೆ ಅವರು, ರಾಮ್ ಶೆಟ್ಟಿ ಮಾಸ್ಟರ್ ಅವ್ರಿಗೆ ಗೊತ್ತಿಲ್ಲ ಈ ಮಟ್ಟಕ್ಕೆ ಮಾಡ್ತಾರೆ ಅಂತ. ಅವರು ಬಾಂಬೆಲೆಲ್ಲ ಇರೋ ಮಕ್ಕಳಿಗೆಲ್ಲ ಮಾಡಿಸಿ ಮಾಡಿಸಿ ಏನೋ ಸುಮ್ಮನೆ ಅದೇನೋ ಇಪ್ಪಿತ್ತಾಗ ಮಾಡಿಸ್ಬಿಟ್ಟು ಬರ್ತಾರೆ ಅಂತಾರಲ್ಲ, ಹಂಗೆ ಏನೋ ಇರೋ ಮಕ್ಕಳು ಏನೋ ಒಂದು ಇದು ಮಾಡ್ತಾರೆ ಅಂತ ಏನೋ ಒಂದು ಮಾಡಿಸಿ ಮಾಡೋರು, ಡೂಪ್ ಗೀಪ್ ಹಾಕ್ಸಿ ಮಾಡಿಸ್ಕೊಬರೋರು. ಅವ್ರು ಬಾಂಬೆಯಿಂದ ಇವರು ಹಂಗೆ ಅನ್ಕೊಂಬಿಟ್ಟವ್ರೆ ಅಪ್ಪುನ, ಹೇ ರಾಜ್ಕುಮಾರ್ ಮಗ ಅಲ್ವಾ ಏನೋ ಮಾಡಿಸೋಣ ಅಂತ ಅನ್ಕೊಂಬಿಟ್ಟು ನಾವು ಫೈಟ್ ಮಾಡಬೇಕಾದ್ರೆ. ಯಾಕಂದ್ರೆ ಅದರಲ್ಲಿ ನಾನು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ನಲ್ಲ, ನಾನು ವಿನಾಯಕ್ ಜೋಶಿ ಎಲ್ಲ ಫ್ರೆಂಡ್ಸ್ ಕ್ಯಾರೆಕ್ಟ್ರು. ಯಾಕೆ ಹಿಂಗೆ ಮಾಡಿಸ್ತಾವ್ರಿ ಇವರು ರಾಮ್ ಶೆಟ್ಟಿ ಮಾಸ್ಟ್ರು? ನಾವು ಎಷ್ಟು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ದೀವಿ, ಇವ್ರೇನು ಇಪ್ಪಿದ್ದಾಗ ಹಿಂಗೆ ಮಾಡಿಸ್ತಾವ್ರಲ್ಲ ಅಂತ ಅಂದ್ಬಿಟ್ಟು ನೋಡಿ ಒಂದು ದಿವಸ ರಾಮ್ ಶೆಟ್ಟಿ ಮಾಸ್ಟರ್ ನಾನೇ ಹೇಳಿದೆ, ಮಾಸ್ಟರ್ ಹಿಂಗೆ ಅದೇ ಏನು ರೀ ವೆಂಕಟೇಶ್ ಸುಮ್ಮನೆ ರೀ ಹಂಗೆಲ್ಲ ಏನು ಅಷ್ಟು ಡೇಂಜರ್ ಅವೆಲ್ಲ ಸರ್ ನೀವು ಮಾಡಿಸಿ ಮಾಸ್ಟ್ರೇ ಅಂದೆ ನಾನು. ಆದರೆ ಆ ಮಾಡಿಸಿದ್ದನ್ನು ನಾವೇನು ಬ್ಯಾಕ್ ಫ್ಲಿಪ್ ಅಂತೆಲ್ಲ ಹೇಳ್ತೀವಲ್ಲ ಅದನ್ನು ಮಾಡಿದ್ರು ಅಂದರೆ ಅದ್ಭುತ. ಅದು ಅಪ್ಪು ಸಿನಿಮಾದಲ್ಲಿ ಅದು ಇಷ್ಟನೇ ಕ್ರಿಯೇಟ್ ಆಯಿತು. ಸೊ ಆ ಥರ ನೋಡಿ ಇಲ್ಲಿ ಪ್ರಾಕ್ಟೀಸ್ ಆಯಿತಾ. ನೆಕ್ಸ್ಟು ಅವಿ ಬಂತು, ಅವಾಗ ಮಾತಾಡ್ಕೊಂಡ್ವಿ ವೆಂಕಟೇಶ್ ಈ ಪಿಕ್ಚರ್ಗೆ ಏನಾದ್ರು ಮಾಡ. ಹಾಂ ಓಕೆ ಓಕೆ ರೈಟ್. ಇದನ್ನು ಏನು ಮಾಡಿದ್ವಿ, ಈ ಗೋಡೆ ಬ್ಯಾಕ್ ಸಮ್ಮರ್ ಅಂತ ಹೇಳ್ತೀವಿ, ಗೋಡೆ ಮೇಲೆ ಓಡೋಗಿ ಹಿಂಗೆ ಹತ್ತೋದು, ಅದೊಂದು ಮಾಡಿದ್ವಿ. ಅದಾದಮೇಲೆ ಆಕಾಶ್ ಸಿನಿಮಾ ಏನು ಮಾಡೋಣ, ಹ್ಞೂ ಈ ಥರ, ಅದಕ್ಕೂ ರಾಮ್ ಶೆಟ್ಟಿ ಮಾಸ್ಟ್ರೇ ಒರಿಜಿನಲ್ ಕ್ಲಾಸ್ ಒಡೆ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಜಂಪಿಂಗ್ ಸ್ಕಿಮ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ವಿ, ಅದನ್ನು ಆಕಾಶ್ಗೆ ಒರಿಜಿನಲ್ ಗ್ಲಾಸ್ ಹೊಡೆದ್ವಿ. ಆ ಟೈಮಲ್ಲಿ ಇಂಜುರಿ ಆಗಿದ್ದು ಕಾಲಿಗೆ, ಹೆಚ್ಚು ಕಮ್ಮಿ ಅಲ್ಲಿ ಒಲಗೆನ ಹಾಕಿಸ್ಕೊಂಡು ಕರ್ಕೊಂಬಂದ್ವಿ. ಅವತ್ತು ನನಗೆ ಆಶ್ಚರ್ಯ, ಭಯ ನನಗೆ, ಏನು ಕಾಲ್ಗೇಟಾಗಿ 3 ಇಂಚ್ ಕುಯ್ಕೊಂಬಿಟ್ಟು ಕಟ್ಟಾಗಿ ಅದಕ್ಕೆ ಸ್ಟಿಚಸ್ ಹಾಕಿದ್ರು ಕಾಲ ಹತ್ರ, ಇನ್ನೇನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಹೆಂಗಪ್ಪ ಅಪ್ಪ ಅಮ್ಮ ಬೈದ್ರೆ ಅನ್ನೋದು. ಆದರೆ ಅವರು ತಲೆನೇ ಕೆಡ್ಸ್ಕೊತಿಲ್ಲ ಅವರು, ವೆಂಕಟೇಶ್ ಯಾಕೆ ಗಾಬರಿ ಈ ಥರ ಸುಮ್ಮನಿರಿ ಅನ್ನೋದು. ನಮ್ಮ ದಿನೇಶ್ ಮೇಕಪ್ ಮೇನು ಅವ್ರು ಬಂದು ಅದೇನೋ ಅದೇನೋ ಹಾಕ್ತಾರೆ ಗ್ಲಿಸ್ರಿನ್ ಅದೇನೋ ಹಾಕಿದ್ರು ಗಮ್ ಥರ ಇತ್ತು ಅದು ಹಾಕಿ ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸ್ಟಿಚಸ್ಸಾಗಿ ಕರ್ಕೊಂಡ್ಬಂದ್ವಿ. ಸೊ ಅವ್ರಿಗೇನಂದರೆ ಪ್ರತಿ ಸಿನಿಮಾಗೂ ಏನಾದರೂ ಒಂದು ಚೇಂಜಸ್ ಕೊಡ್ಬೇಕು, ಒಂದೇ ಥರ ಮಾಡಬಾರ್ದು, ಒಂದೊಂದು ಸಿನಿಮಾಗೆ ಏನಾದರೂ ಒಂದು ಡಿಫ್ರೆಂಟ್ 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 ಕೊಡ್ಬೇಕು ನಾವು ಅನ್ನೋದು ಅವ್ರಿಗೆ ಆಸೆ. ಸೊ ಆ ಥರನೇ ನೀವು ನೋಡಿದ್ರಲ್ಲ ಕೊನೆ ಸಿನಿಮಾವರೆಗೂ ಯಾವ ಮಟ್ಟಕ್ಕೆ ಮಾಡೋರು ಅದಕ್ಕೆ ಅಲ್ವ ಪವರ್ ಸ್ಟಾರ್ ಅಂತ ಬಂದಿದ್ದು. ನೀವು ನೋಡಿದ್ರೆ ಅವ್ರು ನಾನು ಒಂದು ಕಾಲದಲ್ಲಿ ಹೇಳಿದ್ನಲ್ಲ 95 ದಿವಸ ಆ ಟೈಮಲ್ಲಿ ಅವರು ತೂಕ ನೋಡ್ಬಿಟ್ಟು ನಾನೇ ಗಾಬರಿ ಅಂದಂತೂ. ಆದರೆ ಅವ್ರು ಮಾಡಿದಂತೂ ಅದ್ಭುತ ಅದು. ಯಾಕಂದ್ರೆ ಎಷ್ಟು ಕೆಲವರಿಗೆಲ್ಲ ನಾವು ಹೇಳ್ಕೊಡ್ಬೇಕಾದ್ರೆ ಒಂದು 5-6 ಸರಿ ಹೇಳ್ಕೊಡ್ತೀವಿ, ಇವ್ರಿಗೆ ಒಂದೇ ಒಂದು ಸರಿ ಹೇಳ್ಕೊಟ್ರೆ ಸಾಕು ಪಟ್ಟಂತ ಮಾಡಿಬಿಡೋರು. ಅದು ಹೇಳಿದ್ದು ಭಗವಂತನ ಸೃಷ್ಟಿ ಇದೆಯಲ್ಲ, ಅವರು ಭಗವಂತ ಸೃಷ್ಟಿ ಮಾಡಿ ಕಳಿಸಿರುವಂಥದ್ದು ಅದು. ಅವಂಥ ಅವರು ದೊಡ್ಡ ವ್ಯಕ್ತಿ ಅಂತ ದೇವರುಗಳಿಗೆ ಎಕ್ಸಸೈಸ್ ಮಾಡಿಸುವಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದು. ನನ್ನ ಎಷ್ಟು ಜನ್ಮದ ಪುಣ್ಯನೋ ಗೊತ್ತಿಲ್ಲ, ಅಪ್ಪಾಜಿಯವ್ರಿಗಾಗಿರ್ಬೋದು ಅಪ್ಪಗಾಗಿರ್ಬೋದು, ಅದು ಯಾರಿಗೆ ಸಿಗುತ್ತೆ ಸರ್ ಭಾಗ್ಯ? ಯಾರಿಗೂ ಸಿಗೋದೇ ಇಲ್ಲ ಅದು. ಅದು ನನ್ನ ಪಾಲಿಗೆ ನಿಜವಾಗ್ಲು ನನ್ನ ರಾಯರ ಒಂದು ಆಶೀರ್ವಾದ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ದೇವರುಗಳಿಗೆ ಮಾಡಿಸಿದೆ ಇನ್ನೇನು ಸರ್ ಅಚೀವ್ ಮಾಡ್ಬೇಕು ನಾವು ಇಂಡಸ್ಟ್ರಿಯಲ್ಲಿ ಇರಲಿ, ಏನೋ ಈಗ ಒಂದಷ್ಟು ಹೀರೋಗಳು ಮಾಡ್ತಾ ಇದ್ದೀನಿ ಓಕೆ, ಆದರೆ ಅವ್ರಿಗೆ ಮಾಡಿಸಿ ಈಗ ಇವಾಗ ಹೀರೋ ಓಕೆ ಅಂತ ಅವಕಾಶ ಎಲ್ಲಿ ಸಿಗೋದು ನಮಗೆ? ಈಗ ಅಪ್ಪಾಜಿಯವ್ರಿಗೆ ಮತ್ತೆ ಎಕ್ಸಸೈಸ್ ಮಾಡ್ಸೋಕ್ಕಾಗುತ್ತಾ ನಾನು? ಅಪ್ಪುವರ್ಗೆ ಮತ್ತೆ ಎಕ್ಸಸೈಸ್ ಮಾಡ್ಸೋಕ್ಕಾಗುತ್ತಾ? ಆ ದೇವರುಗಳಿಗೆ ಅದು ಸಾಧ್ಯವೇ ಇಲ್ಲ. ಅದು ನನ್ನ ಪಾಲಿನ ಒಂದು ಅದೃಷ್ಟ.